ಗೆಳೆಯ, ಬಹಳ ವರ್ಷಗಳ ನಂತರ ಮೊದಲ ಬಾರಿಗೆ ವರ್ಷ ಪೂರ್ತಿಯ ದುಡಿಮೆಗೆ ಒಳ್ಳೆಯ ಬೆಲೆ ಸಿಕ್ಕಿದೆ. ಈ ವರ್ಷ ಮಳೆಯೂ ಚೆನ್ನಾಗಿಯೇ ಆಗಿದೆ. ಜನರ ಬಳಿ ಒಳ್ಳೆಯ ದುಡ್ಡು ಓಡಾಡುತ್ತಿದೆ. ಜನ ಹೆಚ್ಚು ಹೆಚ್ಚು ಸಮೃದ್ಧರಾಗುತ್ತಿದ್ದಾರೆ. ಅದಕ್ಕೆ ಒಳ್ಳೆಯ ಬೆಲೆ ಕೊಟ್ಟು ದವಸ ಧಾನ್ಯ ಕೊಳ್ಳುತ್ತಿದ್ದಾರೆ. ಪಾಂಡುಪುತ್ರ ಯುಧಿಷ್ಠಿರ ಯುವರಾಜನಾದ ಮೇಲೆ ದೇವತೆಗಳು ಪ್ರಸನ್ನರಾಗಿರುವಂತೆ ಅನಿಸುತ್ತಿದೆ. ಗಡಿಯಲ್ಲಿ ರಾಕ್ಷಸರ ಉಪದ್ರವ ಹೆಚ್ಚಾಗಿತ್ತು. ರಾಜಕುಮಾರ ಅರ್ಜುನ ಎಲ್ಲವನ್ನೂ ನಿಯಂತ್ರಣಕ್ಕೆ ತಂದಿದ್ದಾರೆ. ಅಣ್ಣ, ಜನರೆಲ್ಲ ಸುರಕ್ಷಿತವಾಗಿದ್ದಾರೆ. ಪ್ರಜೆಗಳಿಗೆ ಮತ್ತೇನು ಬೇಕು? ಸುರಕ್ಷತೆ ಹಾಗೂ ಸಮೃದ್ಧಿ ಇದ್ದರಾಯಿತು. ಇಷ್ಟಕ್ಕೆಲ್ಲ ಕಾರಣ ಯುವರಾಜ ಯುಧಿಷ್ಠಿರರೇ. ಸತ್ಯವಾದ ಮಾತು. ಪ್ರಣಾಮಗಳು ಮಾಮಶ್ರೀ. ಯಶಸ್ವಿ ಭವ. ಪ್ರಣಾಮಗಳು ಜ್ಯೇಷ್ಠ ಬೃಹತ. ಕಲ್ಯಾಣವಾಗಲಿ. ಕುರುಪುತ್ರರಲ್ಲಿ ಪ್ರೀತ್ಯಾದರ ಬೆಳೆಯುತ್ತಿದೆ. ಅದನ್ನು ನೋಡಿ ಮನಸ್ಸಿಗೆ ನೆಮ್ಮದಿ ಸಿಕ್ಕಂತಾಗಿದೆ ಮಹಾಮಂತ್ರಿ. ಗಾಂಧಾರ ರಾಜ ಹಸ್ತಿನಾಪುರದಲ್ಲಿ ಇರದಿದ್ದರೆ ನಾನು ನಿಮ್ಮಂತೆಯೇ ಯೋಚಿಸುತ್ತಿದ್ದೆ. ಅವನು ಅವಶ್ಯವಾಗಿ ಹಸ್ತಿನಾಪುರದ ಶಾಂತಿ ಭಂಗ ಮಾಡುವ ಯೋಜನೆ ಮಾಡುತ್ತಿರಬಹುದು. ಜೇಡ ಎಷ್ಟು ಪರಿಶ್ರಮ ಪಡುತ್ತದೆ ಈ ಬಲೆ ಹೆಣೆಯಲು. ಇದರಿಂದ ಲಾಭವಾದರೂ ಏನು ಎಂದಾದರೂ ಯೋಚಿಸಿರುವೆಯ ದುಶ್ಯಾಸನ? ಇಲ್ಲ ಮಾಮಶ್ರೀ. ಅದರ ಶತ್ರು ತಾನೇ ಬಂದು ಆಹುತಿಯಾಗುತ್ತದೆ. ಮೆಲ್ಲ ಮೆಲ್ಲನೆ ಮೃತ್ಯುವಿನ ಕಡೆಗೆ ಹೋಗುತ್ತದೆ. ಅಸಹಾಯಕವಾಗಿ ಬಿಡುತ್ತದೆ, ಚಡಪಡಿಸುತ್ತದೆ. ಆದರೆ ಏನೂ ಮಾಡಲಾಗದು. ಕೊನೆಯಲ್ಲಿ ತಾನೇ ತನ್ನ ಪ್ರಾಣವನ್ನು ಕೊಟ್ಟು ಬಿಡುತ್ತದೆ. ಇದರಲ್ಲೊಂದು ವಿಶಿಷ್ಟ ಸಂತೋಷ ಸಿಗುವುದು ಪ್ರಿಯ ದುಶ್ಯಾಸನ. ನಮ್ಮ ಶತ್ರುಗಳು ಯಾವ ದಿನ ಸ್ವಯಂ ವರ್ಣಾವತಕ್ಕೆ ಹೋಗುವ ನಿರ್ಧಾರ ಮಾಡುವರು, ಆ ದಿನ ನನಗೆ ಇಂಥದ್ದೇ ಸಂತೋಷ ಪ್ರಾಪ್ತಿಯಾಗುತ್ತದೆ. ಕುರೋಚನ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ನಿಮ್ಮ ಎಲ್ಲ ಯೋಜನೆ ಅನುಸಾರವಾಗಿ ಪಾಂಡವರು ವರ್ಣಾವತಕ್ಕೆ ಹೋಗುತ್ತಾರೆ ಹಾಗೂ ಖಂಡಿತವಾಗಿ ಅವರು ಮರಳಿ ಬರುವುದಿಲ್ಲ ಮಾಮಶ್ರೀ. ಆದರೆ ಪಾಂಡವರು ವರ್ಣಾವತಕ್ಕೆ ಹೋಗಲು ನಿರಾಕರಿಸಿಬಿಟ್ಟರೆ ಯುವರಾಜನಿಗೆ ಆದೇಶವನ್ನು ಕೇವಲ ಮಹಾರಾಜರು ಕೊಡಬಹುದು. ಆದೇಶದ ಅವಶ್ಯಕತೆಯೇ ಬೀಳುವುದಿಲ್ಲ. ಯುಧಿಷ್ಠಿರ ಸ್ವಯಂ ಅನುಮತಿ ಕೇಳುವನು ಅಥವಾ ತನ್ನ ಕಣ್ಣುಗಳ ಎದುರಿನಲ್ಲೇ ಹಸ್ತಿನಾಪುರದ ಘನತೆ ನಾಶವಾಗುವುದನ್ನು ನೋಡುವನು. ನನಗೆ ಅರ್ಥವಾಗಲಿಲ್ಲ ಜ್ಯೇಷ್ಠ. ದುಶ್ಯಾಸನ, ನನ್ನ ಮಗುವೆ ಕೋಟೆಯ ಗೋಪುರದ ಮೇಲೆ ದಾಳಿ ಮಾಡಿದರೆ ಅದರ ಶಿಖರ ಭೂಮಿಯಲ್ಲಿ ಹೂತು ಹೋಗುತ್ತದೆ. ಹಸ್ತಿನಾಪುರದ ಧರ್ಮದ ಸ್ತಂಭವಿದೆಯಲ್ಲ, ಅದರ ಶಿರ ನಿಮ್ಮ ಪಿತಾಮಹ ಹಾಗೂ ಅದರ ಶಿಖರ ಯುವರಾಜ ಯುಧಿಷ್ಠಿರ. ನಿಮ್ಮ ಪಿತಾಮಹರ ಮೇಲೆ ದಾಳಿ ಮಾಡಿದರೆ ಯುಧಿಷ್ಠಿರ ಭೂಮಿಯಲ್ಲಿ ಹೂತು ಹೋಗುತ್ತಾನೆ.
ಆ ಮುದಿ ಭೈರವನಿಗೆ ಅಪಮಾನ ಮಾಡಿ ಹಾಗೂ ಮಾಡುತ್ತಲೇ ಇರಿ ನನ್ನ ಮಕ್ಕಳೇ. ಅದೇ ನಮ್ಮ ಎರಡನೆಯ ನಡೆ ಹಾಗೂ ಇದೇ ಅಪಮಾನದ ಮೊದಲ ಹೆಜ್ಜೆ ದುಶಲಾಳ ವಿವಾಹ. ನಿನ್ನದೇ ಪ್ರತೀಕ್ಷೆಯಲ್ಲಿದ್ದೆ, ನೀನೇ ನನ್ನ ಕಣ್ಣುಗಳಿದ್ದಂತೆ. ಈ ಆಭರಣಗಳನ್ನು ನೋಡು, ಸುಂದರವಾಗಿವೆ ಅಲ್ಲವೇ? ದುಶಲಾಳ ಸ್ವಯಂವರದಲ್ಲಿ ಅವಳಿಗೆ ತೊಡಿಸಲು ಮಾಡಿಸಿದ್ದು. ಸ್ವಯಂವರ? ರಾಜಕುಮಾರಿ ದುಶಾಲಾಗೆ ಸ್ವಯಂವರ ಆಗುವುದು ಅಸಾಧ್ಯ. ಏಕೆ? ನಿಮಗೆ ಗೊತ್ತಿಲ್ಲವೇ, ರಾಜಭವನದಲ್ಲೆಲ್ಲ ಚರ್ಚೆಯಾಗುತ್ತಿದೆ. ರಾಜಕುಮಾರ ದುರ್ಯೋಧನ ದುಶಾಲಾಳ ವಿವಾಹ ನಿಶ್ಚಯಿಸಿದ್ದಾರೆ ಸಿಂಧು ದೇಶದ ರಾಜ ಜಯಧೃತರೊಂದಿಗೆ. ಇದು ಹೇಗೆ ಸಾಧ್ಯವಾಗುತ್ತದೆ? ಸಿಂಧದ ಜೊತೆಗೆ ಹಸ್ತಿನಾಪುರಕ್ಕೆ ಶತಮಾನಗಳ ವೈರತ್ವವಿದೆ. ಮಹಾರಾಜ ಹಾಗೂ ಮಾಮಾ ಶ್ರೀ ಭೀಷ್ಮ ಎಂದೂ ಈ ಸಂಬಂಧವನ್ನು ಸ್ವೀಕರಿಸುವುದಿಲ್ಲ. ಇದು ಅಸಾಧ್ಯ ಭ್ರಾತೃ ದುರ್ಯೋಧನ. ಸಿಂಧು ರಾಜ ಜಯದ್ರಥನೊಂದಿಗೆ ದುಶಾಲೆಯ ವಿವಾಹ ಸಾಧ್ಯವಿಲ್ಲ. ನೀನು ಅನುಮತಿ ಪಡೆಯದೆ ಸಿಂಧು ರಾಜನಿಗೆ ವಿವಾಹದ ಪ್ರಸ್ತಾಪವನ್ನು ಹೇಗೆ ಕಳುಹಿಸಿದೆ? ದುಶಾಲಳ ವಿವಾಹವನ್ನು ಯಾರೊಂದಿಗೆ ಮಾಡಬೇಕೆನ್ನುವುದು ನನ್ನ ವೈಯಕ್ತಿಕ ವಿಚಾರ. ಕುಮಾರಿ ದುಶಾಲಾ ವಿವಾಹದ ಪರಿಣಾಮದ ಬಗ್ಗೆ ವಿಚಾರ ಮಾಡುವ ಕಾರ್ಯ ಮಂತ್ರಿಮಂಡಲ ಮಾಡುತ್ತದೆ ರಾಜಕುಮಾರ ದುರ್ಯೋಧನ. ನಿಮಗೆ ನೆನಪಿರಬಹುದು, ಸ್ವಯಂವರದಲ್ಲೂ ಕೇವಲ ಅಂಥರಾಜರನ್ನು ಮಾತ್ರ ಆಮಂತ್ರಿಸಲಾಗುತ್ತದೆ. ಎಂಥವರ ಜೊತೆಗೆ ಸಂಬಂಧ ಬೆಳೆಸುವುದರಿಂದ ರಾಷ್ಟ್ರಕ್ಕೆ ಯಾವುದೇ ನಷ್ಟವಾಗುವುದಿಲ್ಲ. ನಾನು ನನ್ನ ಸಹೋದರಿಯ ವಿವಾಹದ ವಿಷಯವನ್ನು ರಾಜನೀತಿ ಮಾಡಲು ಬಯಸುವುದಿಲ್ಲ ಮಹಾಮಂತ್ರಿ. ಕುಮಾರ ದುರ್ಯೋಧನ, ಮಗದ ಹಾಗೂ ಸಿಂಧು ರಾಜ್ಯಗಳ ಜೊತೆ ಯಾವುದೇ ಪ್ರಕಾರದ ಸಂಬಂಧ ಬೆಳೆಸಲಾಗುವುದಿಲ್ಲ, ಇದೇ ರಾಷ್ಟ್ರ ನೀತಿ ಎನ್ನುತ್ತಾರೆ. ರಾಷ್ಟ್ರದ ನೀತಿಯನ್ನು ನಿರ್ವಹಿಸುವ ಕಾರ್ಯ ಭ್ರಾತ ಯುಧಿಷ್ಠಿರ ಅವರದು. ಅವರು ಯುವರಾಜ, ನಾನಲ್ಲ. ನನಗೆ ನನ್ನ ಸಹೋದರಿಯ ಸುಖವೇ ಹೆಚ್ಚು, ಬೇರೆ ಇನ್ಯಾವುದೂ ಅಲ್ಲ. ಕುಮಾರಿ ದುಶಾಲ ಕೇವಲ ನಿನ್ನ ಸಹೋದರಿ ಮಾತ್ರವಲ್ಲ, ಸಾಮ್ರಾಟರ ಪುತ್ರಿಯು. ನೀರು ನೀರೇ, ಸರೋವರದಲ್ಲಿರಲಿ ಅಥವಾ ಪಾತ್ರೆಯಲ್ಲಿರಲಿ, ಆದರೆ ಪೂಜೆಗೆ ಸರೋವರದ ನೀರನ್ನೇ ಬಳಸುತ್ತಾರೆ, ಪಾತ್ರೆಯಲ್ಲಿರುವ ನೀರನ್ನಲ್ಲ. ಮನುಷ್ಯನ ಬೆಲೆ ಹಾಗೂ ಅವನ ಕರ್ತವ್ಯ ಎರಡು ಅವನ ಸ್ಥಾನದ ಮೇಲೆ ನಿರ್ಧಾರವಾಗುತ್ತದೆ. ರಾಜಕನ್ಯೆಯ ವಿವಾಹ ಸ್ವಯಂವರದಲ್ಲಾಗಬೇಕು, ಇದು ಅವಶ್ಯ ಕೂಡ. ಋಷಿ ವಸಿಷ್ಠರ ವಿವಾಹ ವಿದರ್ಭದ ರಾಜಕುಮಾರಿ ಲೋಪಾಮುದ್ರಳೊಂದಿಗೆ ನಡೆದಿತ್ತು ಮಹಾಮಹಿಮರೆ.
ಕಾರಣ ಅದು ದೇವಿ ಲೋಪಾಮುದ್ರಳ ಇಚ್ಛೆಯಾಗಿತ್ತು. ಹಾಗಾದರೆ ಪುತ್ರಿ ದುಶಲಾಳ ವಿವಾಹ ಅವಳ ಸ್ವಂತ ಇಚ್ಛೆಯಂತೆ ಸಿಂಧು ನರೇಶರೊಂದಿಗೆ ಯಾಕಾಗಬಾರದು? ಆದರೆ ಅವಶ್ಯವಾಗಿ ನೀವು ನಿಮ್ಮ ಕರ್ತವ್ಯ ಭಾವದಡಿಯಲ್ಲಿ ಎಲ್ಲರ ಇಚ್ಛೆ ಅನಿಚ್ಛೆಗಳನ್ನು ಸದಾ ಹತ್ತಿಕ್ಕುತ್ತಲೇ ಇರುತ್ತೀರಿ. ಗಾಂಧಾರ ರಾಜ, ನಿಮ್ಮ ಶಬ್ದಗಳ ಮೇಲೆ ಹಿಡಿತವಿರಲಿ ನಿಮಗೆ. ತಾತಾಶ್ರೀ ಅವರಿಗೆ ಅಪಮಾನ ಮಾಡುವ ಉದ್ದೇಶ ಮಾಮಾಶ್ರೀ ಅವರದ್ದಾಗಿರಲಿಲ್ಲ ಕಾಕಾಶ್ರೀ. ಕರ್ತವ್ಯ ಭಾವ ಜಗತ್ತಿನಲ್ಲಿಯೇ ಅತಿ ಶ್ರೇಷ್ಠ ಹಾಗೂ ಕಠಿಣವಾದ ಭಾವ. ಆದರೆ ನಮ್ಮಂತ ಸಾಮಾನ್ಯ ಮನುಷ್ಯರು ಅಂತಹ ಕಠಿಣ ಕಾರ್ಯ ಮಾಡುವುದು ಹೇಗೆ ಸಾಧ್ಯ ಮಹಾಮಂತ್ರಿ? ಕುಮಾರ ಸತ್ಯವನ್ನೇ ಹೇಳುತ್ತಿರುವನು ಮಹಾಮಂತ್ರಿ. ಭಗವಂತ ಸೂರ್ಯ ತಾನೇ ಉರಿಯುತ್ತಾನೆ, ಅದರಿಂದಲೇ ಬೆಳಕು ನೀಡಲು ಸಾಧ್ಯ. ಚಂದ್ರನಲ್ಲಿ ಉರಿಯುವ ಪ್ರವೃತ್ತಿ ಇಲ್ಲ, ಆದ್ದರಿಂದಲೇ ಅವನು ಬೆಳಕು ನೀಡಲಾರ, ಕೇವಲ ತಂಪನ್ನಷ್ಟೇ ಎರೆಯಬಲ್ಲ. ಯಾರು ಸ್ವಯಂ ತಮ್ಮ ಪರಿವಾರವನ್ನು ಬೆಳೆಸಿಲ್ಲವೋ ಅವರಿಂದ ಯಾವ ಪ್ರಕಾರದಲ್ಲಿ ಅಪೇಕ್ಷೆ ಮಾಡಲು ಸಾಧ್ಯ? ಅವರಿಗೆ ಪರಿವಾರದ ಪ್ರೀತಿ ಅರ್ಥವಾಗುತ್ತದೆ ಎಂದು. ನಾನು ನನ್ನ ಪರಿವಾರ ಬೆಳೆಸಲಿಲ್ಲ, ಕಾರಣ ನನ್ನ ಅನುಜನ ಮಕ್ಕಳು ಹಾಗೂ ಮೊಮ್ಮಕ್ಕಳೇ ನನ್ನ ಪರಿವಾರ ಗಾಂಧಾರ ರಾಜ. ಸಾಮ್ರಾಟ ಧೃತರಾಷ್ಟ್ರರಿಗೆ ತಿಳಿದಿದೆ, ಹೃದಯವಿರುವ ಕಾರಣ ರಕ್ತ ಹರಿಯುತ್ತದೆ, ರಕ್ತ ಹರಿಯುವ ಕಾರಣ ಹೃದಯ ಬಡಿದುಕೊಳ್ಳುತ್ತದೆ. ಹೇಗೆ ಹೃದಯ ಹಾಗೂ ರಕ್ತಗಳನ್ನು ಬೇರೆ ಮಾಡಲಾಗುವುದಿಲ್ಲವೋ ಹಾಗೆಯೇ ನನ್ನ ಹಾಗೂ ಕುರುವಂಶದ ಸಂತಾನಗಳಲ್ಲಿ ಯಾವುದೇ ಅಂತರವಿಲ್ಲ. ಗಾಂಧಾರ ರಾಜ, ನೆನಪಿರಲಿ, ಕರ್ತವ್ಯದ ಹುಟ್ಟು ಎಂದು ಪ್ರೀತಿ ಕರುಣೆಯಿಂದಲೇ ಆಗುವುದು. ಹಾಗೂ ಕುಮಾರ ದುರ್ಯೋಧನ, ಭಗವಾನ್ ಸೂರ್ಯನ ಪ್ರೇಮದಿಂದಲೇ ಸಂಪೂರ್ಣ ಜಗತ್ತಿಗೆ ಬೆಳಕು ಕೊಡುವುದಕ್ಕಾಗಿ ತನ್ನಲ್ಲಿ ಅಗ್ನಿಯನ್ನಿಟ್ಟುಕೊಂಡು ಬದುಕುವುದು. ನಿಜ ಕಾಕಾಶ್ರೀ, ಆದರೆ ಸೂರ್ಯನ ಪ್ರಕಾಶದಲ್ಲಿ ಸಸ್ಯಜಾತಿ ಹಾಗೂ ಚಂದ್ರನ ಪ್ರಕಾಶದಲ್ಲಿ ಔಷಧಿ ಹುಟ್ಟುತ್ತವೆ ಎನ್ನುವುದು ಅಷ್ಟೇ ಸತ್ಯ. ಅರ್ಥಾತ್ ಮೌಲ್ಯಯುತವಾದದ್ದು ಕರ್ತವ್ಯದಿಂದ ಹುಟ್ಟುವುದೋ ಅಥವಾ ಪ್ರೀತಿಯಿಂದಲೋ?
ಆಘಾತ ದುರ್ಯೋಧನ. ಇದು ಚರ್ಚೆಯ ಪ್ರಶ್ನೆಯೇ ಅಲ್ಲ. ಮಹಾಮಹಿಮರು ಹೇಳಿದ ಮೇಲೆ ಮುಗಿಯಿತು ದುಶಾಲಯ ಸ್ವಯಂವರ ಖಚಿತ. ಪಿತಾಮಹರ ಪ್ರತಿ ಶಬ್ದ ನಮಗೆ ವೇದವಾಕ್ಯವಿದ್ದಂತೆ. ನಿಮಗೆ ವೇದವಾಕ್ಯವಿರಬಹುದು ಯುವರಾಜ, ಹಸ್ತಿನಾಪುರದ ಸಭೆಯ ಸಭಾಸದರಿಗೆ ವೇದವಾಕ್ಯವಿರಬಹುದು, ನನಗಲ್ಲ. ವಾಸ್ತವವಾಗಿ ಬಹಳ ಗೊಂದಲದ ಪರಿಸ್ಥಿತಿ ಉದ್ಭವವಾಗಿದೆ ಇಲ್ಲಿ. ನನಗೆ ಯಾವ ಬಂಧನವೂ ಇಲ್ಲ, ಕಾರಣ ನಾನು ಯುವರಾಜನಲ್ಲ. ಇದು ನಿಮಗೆ ಬಂಧನ, ಕಾರಣ ನಾನು ಸಾಮ್ರಾಟರ ಪುತ್ರ. ನನ್ನ ಯಾವುದೇ ಕಾರ್ಯವನ್ನು ನೀವು ತಡೆಯುವಂತಿಲ್ಲ, ನಿಮ್ಮ ಯಾವುದೇ ಕಾರ್ಯವನ್ನು ನಾನು ತಡೆಯಬಹುದು. ಜಲಪಾತ ಭೂಮಿಯನ್ನು ತೊಳೆಯುತ್ತದೆ, ಭೂಮಿ ಜಲಪಾತಕ್ಕೆ ಎಂದೂ ಅಡ್ಡಿಯಾಗಲಾರದು. ಇಂಥ ಸ್ಥಿತಿಯಲ್ಲಿ ಇರುವುದು ಒಂದೇ ಉಪಾಯ ಪಿತಾಮಹ, ನೀವೇ ನಿರ್ಧಾರ ಮಾಡಬೇಕು. ಪಿತಾಮಹ, ನನ್ನನ್ನು ಯುವರಾಜ ಪಟ್ಟದಿಂದ ಇಳಿಸಿ ದುರ್ಯೋಧನನನ್ನು ಆ ಸ್ಥಾನಕ್ಕೆ ನೇಮಕ ಮಾಡಿ. ಪಿತಾಮಹ. ಪುತ್ರ ಯುಧಿಷ್ಠಿರ, ಒಂದು ಬಾರಿ ಮಾತೆ ಪಾರ್ವತಿ ಹುಡುಗಾಟದಲ್ಲಿ ಭಗವಾನ್ ಶಿವನ ಕಣ್ಣುಗಳನ್ನು ಮುಚ್ಚುತ್ತಾಳೆ, ಅದೇ ಕ್ಷಣದಲ್ಲಿ ಸಂಪೂರ್ಣ ಸೃಷ್ಟಿಯಲ್ಲಿ ಅಂಧಕಾರ ಮೊಳಗುತ್ತದೆ. ಹಾಗೂ ಆ ಅಂಧಕಾರದಿಂದ ಅಂಧಕ ಎಂಬ ಅಸುರನ ಜನ್ಮವಾಗುತ್ತದೆ, ಸೃಷ್ಟಿಗೆ ತೊಂದರೆ ಕೊಡಲು ಪ್ರಾರಂಭಿಸುತ್ತಾನೆ. ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ದೇವತೆಗಳಲ್ಲಿ. ಭಗವಾನ್ ಶಿವ ಹಾಗೂ ಪಾರ್ವತಿಯರ ಈ ಪುತ್ರನನ್ನು ಶಿವ ಹಾಗೂ ಪಾರ್ವತಿಯರನ್ನು ಹೊರತುಪಡಿಸಿ ಬೇರೆ ಯಾರು ಸಂಹಾರ ಮಾಡುವ ಹಾಗಿಲ್ಲ. ಅಂಥದೇ ಧರ್ಮ ಸಂಕಟವಿರುವುದು ನಮಗೆ. ಆ ಸಮಯದಲ್ಲಿ ಭಗವಂತ ಶಿವ ಜಗತ್ತಿನ ಉದ್ಧಾರ ಮಾಡಿದರು ಪಿತಾಮಹ. ಧೃತರಾಷ್ಟ್ರನಿಗೆ ತನ್ನ ಪುತ್ರರ ಮೇಲೆ ಅಂಕುಶ ಹಾಕುವ ಶಕ್ತಿ ಇಲ್ಲ. ಅಥವಾ ಅವನಿಗೆ ಅಂಕುಶದಲ್ಲಿಡುವ ಇಚ್ಛೆಯೇ ಇಲ್ಲ. ಇಂಥ ಸ್ಥಿತಿಯಲ್ಲಿ ಇರುವುದು ಒಂದೇ ಉಪಾಯ ಪಿತಾಮಹ. ನೀವೇ ನಿರ್ಧಾರ ಮಾಡಬೇಕು ಪಿತಾಮಹ. ನನ್ನನ್ನು ಯುವರಾಜ ಪಟ್ಟದಿಂದ ಇಳಿಸಿ ದುರ್ಯೋಧನನನ್ನು ಆ ಸ್ಥಾನಕ್ಕೆ ನೇಮಕ ಮಾಡಿ. ಇಲ್ಲವಾದರೆ ಅವನು ಇಂಥ ಪರಿಸ್ಥಿತಿಗಳನ್ನು ಮತ್ತೆ ಮತ್ತೆ ಹುಟ್ಟು ಹಾಕುತ್ತಲೇ ಇರುತ್ತಾನೆ. ಕುರು ರಾಷ್ಟ್ರದ ಮೈತ್ರಿ ಯಾವ ರಾಜರೊಂದಿಗೆ ಇಲ್ಲವೋ ಅಂಥವರೊಂದಿಗೆ ಮೈತ್ರಿ ಮಾಡಿಕೊಳ್ಳುತ್ತಾನೆ. ಯಾರ ಜೊತೆಗೆ ನಮ್ಮ ಮೈತ್ರಿ ಇದೆಯೋ ಅಂಥವರೊಂದಿಗೆ ಶತ್ರುತ್ವ ಬೆಳೆಸುತ್ತಾನೆ. ಮತ್ತೆ ಮತ್ತೆ ಧರ್ಮ ಸಂಕಟ ಬೆಳೆಸುತ್ತಲೇ ಇರುತ್ತಾನೆ ಪಿತಾಮಹ. ನಿನಗೆ ಧರ್ಮ ಸಂಕಟದಿಂದ ಭಯವಾಗುತ್ತಿದೆಯೇ ಯುಧಿಷ್ಠಿರ? ಇದು ನಾನು ಅಪೇಕ್ಷೆ ಮಾಡಲಿಲ್ಲ ಪುತ್ರ. ನನಗೆ ನಿಮ್ಮ ಅಪಮಾನದ ವಿಷಯದಲ್ಲಿ ಭಯವಿದೆ, ಹಾಗೂ ದುರ್ಯೋಧನ ಮತ್ತೆ ಮತ್ತೆ ಅಂಥ ಪರಿಸ್ಥಿತಿಯನ್ನು ಹುಟ್ಟು ಹಾಕುತ್ತಲೇ ಇರುತ್ತಾನೆ, ನಿಮ್ಮ ಅಪಮಾನ ಮಾಡುತ್ತಲೇ ಇರುತ್ತಾನೆ. ನಿನಗನಿಸುತ್ತಿದೆಯೇ ನೀನು ಯುವರಾಜ ಪಟ್ಟವನ್ನು ತ್ಯಜಿಸಿದರೆ
ಅದರಿಂದ ನನಗೆ ಸಮ್ಮಾನ ದೊರೆಯುವುದೆಂದು? ಪುತ್ರ ಯುಧಿಷ್ಠಿರ, ನಾನು ನನ್ನ ತಂದೆಗೆ ಮಾತು ಕೊಟ್ಟಿದ್ದೆ, ಎಲ್ಲಿಯವರೆಗೆ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಧರ್ಮ ಹಾಗೂ ಸುರಕ್ಷತೆ ಎರಡು ಸ್ಥಾಪನೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ನಾನು ಸಂಘರ್ಷ ಮಾಡುತ್ತಿರುವೆ ಎಂದು. ಒಂದು ವೇಳೆ ನೀನು ಯುವರಾಜ ಪಟ್ಟವನ್ನು ತ್ಯಜಿಸಿದರೆ ನಿನ್ನ ಉಪಸ್ಥಿತಿಯಲ್ಲಿ ನಾನು ದುರ್ಯೋಧನನನ್ನು ಯುವರಾಜನನ್ನಾಗಿ ಮಾಡಬೇಕಾಗಿ ಬಂದರೆ ನನ್ನ ಮಾತು ಅಪೂರ್ಣವಾಗಿ ಉಳಿಯುವುದು. ನಾನು ಜೀವನ ಪೂರ್ತಿ ಮಾಡಿದ ಸಂಘರ್ಷ ವ್ಯರ್ಥವಾಗುವುದು. ಅದು ನನಗಾಗುವ ಅತಿ ದೊಡ್ಡ ಅವಮಾನ. ಎಲ್ಲಿಯವರೆಗೆ ನೀನು ಬದುಕಿರುವೆಯೋ ನೀನು ಹಸ್ತಿನಾಪುರವನ್ನು ತ್ಯಜಿಸಕೂಡದು. ಮಕ್ಕಳೇ, ನನ್ನ ಮಕ್ಕಳೇ, ಮೊದಲ ಯೋಜನೆ ಯಶಸ್ವಿಯಾಗಿದೆ. ಈಗ ಹಸ್ತಿನಾಪುರವನ್ನು ತ್ಯಜಿಸಿ ವರ್ಣಾವರ್ತ ನಗರಕ್ಕೆ ಹೋಗುವ ಇಚ್ಛೆ ಹುಟ್ಟುವುದು ದೇವಿ ಕುಂತಿಗೆ. ಮಾಮಾಶ್ರೀ, ನಿಮಗೆ ಹೇಗೆ ತಿಳಿಯಿತು? ಮಗುವೇ, ನನ್ನ ಪ್ರಿಯ ಮಗುವೇ, ನಾಗಿನಿಯ ಸ್ವಭಾವವನ್ನು ಯಾರು ತಿಳಿದಿದ್ದಾನೋ ಅವನು ಮಾತ್ರ ಪುಂಗಿಯನ್ನು ಊದಿ ನಾಗಿಣಿಯನ್ನು ಆಡಿಸಬಲ್ಲ. ಪುರೋಚನ ಹೋಗಿದ್ದಾನೆ. ದೇವಿ ಕುಂತಿಯ ಮನದಲ್ಲಿ ವಾರಣಾವರ್ತಕ್ಕೆ ಹೋಗುವ ಇಚ್ಛೆ ಹುಟ್ಟಿಸಲು. ವಾರಣಾವರ್ತ ಅದ್ಭುತವಾಗಿದೆ ಮಹಾರಾಣಿ, ಅದ್ಭುತ. ಅಲ್ಲಿನ ಆನೆಗಳನ್ನು ನೋಡಿದರೆ ಚಿಕ್ಕ ಚಿಕ್ಕ ಪರ್ವತಗಳು ನಡೆಯುವಂತೆ ಭಾಸವಾಗುತ್ತದೆ. ನಿಮ್ಮ ವಿವಾಹಕ್ಕೂ ಮೊದಲು ರಾಜಕುಮಾರ ಪಾಂಡು ವಾರಣಾವರ್ತಕ್ಕೆ ಬರುತ್ತಿದ್ದರು ಆನೆಗಳ ಪರೀಕ್ಷೆಗಾಗಿ. ನಮ್ಮ ಪ್ರಜಾಜನರ ಭಾಗ್ಯವೇ ತೆರೆಯುತ್ತಿತ್ತು. ಎಷ್ಟೊಂದು ದಾನ, ಎಷ್ಟೊಂದು ಪ್ರೀತಿ ದೊರೆಯುತ್ತಿತ್ತು. ನೆನಪಿದೆಯೇ ಪುರಂದರೆ? ಅವಶ್ಯವಾಗಿ ನೆನಪಿದೆ ಸ್ವಾಮಿ. ಅವರು ಹೋದ ಮೇಲೆ ದೇವರು ನಮ್ಮಿಂದ ದೂರವೇ ಆದಂತಿದೆ. ಆದ್ದರಿಂದ ಈ ಬಾರಿ ವಾರಣಾವರ್ತದ ಶಿವಮಂದಿರದಲ್ಲಿ ನಿಮ್ಮ ಪುತ್ರರ ಕೈಯಿಂದ ಪೂಜೆ ಮಾಡಿಸುವೆವೆಂದು ನಾವು ಪ್ರತಿಜ್ಞೆ ಮಾಡಿದ್ದೇವೆ. ನಿಮಗಾಗಿ ಮತ್ತು ನಿಮ್ಮ ಪುತ್ರರಿಗಾಗಿ ಒಂದು ಸುಂದರವಾದ ಭವನವನ್ನು ನಿರ್ಮಿಸಿದ್ದೇವೆ ಮಹಾರಾಣಿ. ಅಲ್ಲಿ ನಿಮಗೆ ಯಾವುದೇ ಅನಾನುಕೂಲವಾಗುವುದಿಲ್ಲ. ನಿಮ್ಮ ನಿರ್ಮಾಣದ ಜ್ಞಾನದ ವಿಷಯದಲ್ಲಿ ಯಾವ ಸಂದೇಹವಿಲ್ಲ. ಆದರೆ ವಾರಣಾವರ್ತಕ್ಕೆ ಬಂದು ವಾಸಿಸುವುದು ಸಾಧ್ಯವಿಲ್ಲ ಪುರೋಚನ. ಯುಧಿಷ್ಠಿರ ಈಗಷ್ಟೇ ಯುವರಾಜನಾಗಿದ್ದಾನೆ. ಅವನ ಮೇಲೆ ಬಹಳ ಜವಾಬ್ದಾರಿಗಳಿವೆ. ಭೀಮ, ನಕುಲ, ಸಹದೇವ ಇವರು ಮಹಾರಾಜರ ಆದೇಶದಂತೆ ಗಡಿಗಳ ನಿರ್ವಹಣೆಗೆ ಹೊರಗೆ ಹೋಗಿದ್ದಾರೆ. ಹಾಗೂ ಅರ್ಜುನ ದ್ವಾರಕೆಗೆ ಹೋಗಿದ್ದಾನೆ. ಒಂದು ವೇಳೆ ನನ್ನ ಪುತ್ರರು ಬರುವ ನಿರ್ಣಯ ಮಾಡಿದರೆ ನಾನು ಸಂದೇಶ ಕಳುಹಿಸುತ್ತೇನೆ. ನಿಮ್ಮ ಪುತ್ರರು ನಿರ್ಣಯ ಮಾಡಿದ್ದಾರೆ ಮಾತೆ. ನಾವು ವಾರಣಾವರ್ತದ ಪ್ರವಾಸವನ್ನು ಅವಶ್ಯವಾಗಿ ಮಾಡುತ್ತೇವೆ ಪುರೋಚನ.
ಸತ್ಯ ಹೇಳುತ್ತಿರುವರೇ ಯುವರಾಜ? ಖಂಡಿತವಾಗಿ. ನಿಮ್ಮ ಕೃಪೆ ಮಹಾರಾಜ, ನನಗೆ ವಿಶ್ವಾಸವಿದೆ. ಒಂದು ವೇಳೆ ವಾರಣಾವರ್ತದಲ್ಲಿ ಪೂಜೆ ಮಾಡಿದರೆ ಮಹಾರಾಜ ಪಾಂಡವರ ಆತ್ಮಕ್ಕೆ ಬಹಳ ಸಂತೋಷ ದೊರೆಯುವುದು. ನಮಗೂ ಪೂರ್ತಿ ವಿಶ್ವಾಸವಿದೆ ಪುರೋಚನ. ಅಲ್ಲಿನ ಪ್ರಜೆಗಳಿಗೆ ರಾಜ್ಯದ ಕಡೆಯಿಂದ ದಾನ ನೀಡಲಾಗುವುದು ಮಾತೆಯ ಕೈಯಿಂದ. ಈ ಸಮಾಚಾರದ ಘೋಷಣೆಯನ್ನು ಮಾಡಿಸಿ. ನಿಮ್ಮ ಆಜ್ಞೆ ಯುವರಾಜ, ಈಗ ಅನುಮತಿ ನೀಡಿ. ಅನುಮತಿ ಮಹಾರಾಣಿ. ಯಾವ ಧೈರ್ಯದಿಂದ ನೀನು ವಾರಣಾವರ್ತಕ್ಕೆ ಹೋಗುವ ನಿರ್ಣಯವನ್ನು ಮಾಡಿದೆ ಯುಧಿಷ್ಠಿರ? ಮಾತೆ, ವ್ಯಕ್ತಿ ಅಥವಾ ಪರಿಸ್ಥಿತಿ ಅವುಗಳ ಅವಗುಣ ಹತ್ತಿರವಿದ್ದರೆ ತಿಳಿಯುವುದು, ಹಾಗೂ ಗುಣ ದೂರವಿದ್ದಾಗ. ನಾನು ಹಸ್ತಿನಾಪುರದ ಪರಿಸ್ಥಿತಿಯ ಗುಣ ಅವಗುಣಗಳ ಪರೀಕ್ಷೆ ಮಾಡಬೇಕಿದೆ. ಹತ್ತಿರವಿದ್ದಾಯಿತು, ಈಗ ಕೆಲ ಸಮಯ ದೂರವಿದ್ದು ಅಂತರ ಕಾಯ್ದುಕೊಳ್ಳಬೇಕಾಗಿದೆ. ಪ್ರಣಾಮಗಳು ಗಾಂಧಾರ ನರೇಶ. ಏನೆಂದಳು ಆ ಕುಂತಿ ದೇವಿ? ಮಹಾರಾಣಿಯಲ್ಲ, ಸ್ವಯಂ ಯುವರಾಜ ಯುಧಿಷ್ಠರರೇ ಉತ್ತರ ನೀಡಿದರು ಗಾಂಧಾರ ನರೇಶ. ಹಾಗೂ ಅವರು ಶೀಘ್ರವೇ ವಾರಣಾವರ್ತಕ್ಕೆ ಹೊರಡಲಿದ್ದಾರೆ. ಉತ್ತಮ, ಅತಿ ಉತ್ತಮ. ಹಾರಾಡುವ ಹುಳುಗಳು ಸ್ವಯಂ ಅಗ್ನಿಯೊಳಗೆ ಬೀಳುತ್ತವೆ. ನಾವು ಕೇವಲ ಅಗ್ನಿಯನ್ನು ಉರಿಸಬೇಕು. ಇದನ್ನೇ ಹೇಳುವುದು ಅನುಕೂಲ ಸಮಯವೆಂದು. ಈ ಯೋಜನೆಯ ಆಧಾರ ನೀನೇ ಆಗಿರುವೆ ಪುರೋಚನ. ಒಂದು ವೇಳೆ ಸಫಲನಾದರೆ ನಿನ್ನ ಏಳೇಳು ಪೀಳಿಗೆಗಳು ಶ್ರಮ ಪಡುವ ಅವಶ್ಯಕತೆಯೇ ಇರುವುದಿಲ್ಲ. ಅಷ್ಟು ಹಣ ಕೊಡುತ್ತೇನೆ. ಒಂದು ವೇಳೆ ವಿಫಲನಾದರೆ ನಿನ್ನ ಏಳು ಪೀಳಿಗೆಗಳು ಶ್ರಮ ಪಡಲು ಹುಟ್ಟುವುದೇ ಇಲ್ಲ. ನೀವು ಯೋಚನೆ ಮಾಡಲೇಬೇಡಿ ಗಾಂಧಾರ ನರೇಶ. ನೀವು ಹೇಗೆ ಬಯಸುವಿರೋ ಹಾಗೆಯೇ ಆಗುವುದು. ಈ ಪಾತ್ರೆಯನ್ನು ರಾಜಕುಮಾರ ದುರ್ಯೋಧನಿಗಾಗಿ ತಂದಿದ್ದೇನೆ. ಅಲ್ಲಿ ಇಡು. ಈಗ ನೀನು ವಾರಣವರ್ತಕ್ಕೆ ಹೋಗಿ ಪಾಂಡವರ ಸ್ವಾಗತ ಮಾಡು. ಸಮಯ ಬಂದಾಗ ನನ್ನ ದೂತ ಆದೇಶವನ್ನು ತೆಗೆದುಕೊಂಡು ಬರುತ್ತಾನೆ. ನಿಮ್ಮ ಆಜ್ಞೆಯಂತೆ ಆಗಲಿ ಗಾಂಧಾರ ನರೇಶ. ಪ್ರಣಾಮಗಳು. ಏಕಾಂತ,
ಪುತ್ರ ಯುಧಿಷ್ಠಿರ, ವಾರಣಾವರ್ತಕ್ಕೆ ಹೋಗುವ ಬಗ್ಗೆ ನೀನು ಮತ್ತೊಮ್ಮೆ ಯೋಚಿಸುವವನಿದ್ದೆ. ಪ್ರಣಾಮಗಳು ಚಿಕ್ಕಪ್ಪ. ನಾನು ಯೋಚನೆ ಮಾಡಿರುವೆ. ವಾರಣಾವರ್ತದಲ್ಲಿ ಪೂಜೆಯನ್ನು ಏರ್ಪಡಿಸಿದ್ದಾರೆ ಪಿತಾಶ್ರೀಯವರ ನೆನಪಿಗಾಗಿ. ನನ್ನ ಅನಿಸಿಕೆ ನಾವು ಅಲ್ಲಿ ಹೋಗುವುದು ಅವಶ್ಯಕ ಹೌದು, ಹಾಗೂ ಯೋಗ್ಯವೂ ಕೂಡ. ಆದರೆ ಏಕೆ? ದುರ್ಯೋಧನನ ಅಧರ್ಮಕ್ಕೆ ಅಂಕುಶ ಹಾಕುವ ಸಮಯದಲ್ಲಿ ನೀನು ಹಸ್ತಿನಾಪುರದಿಂದ ದೂರ ಹೋಗುವುದು ಯೋಗ್ಯವೇ? ಒಂದು ವೇಳೆ ನಾನು ಇಲ್ಲಿದ್ದರೆ ಪ್ರತಿದಿನ ದುರ್ಯೋಧನ ಏನಾದರೂ ಒಂದು ಷಡ್ಯಂತ್ರ ಮಾಡುತ್ತಲೇ ಇರುತ್ತಾನೆ. ಇದರಿಂದ ಏನು ಲಾಭ ಯುಧಿಷ್ಠಿರ? ನೀನು ಮರಳಿ ಬಂದಾಗ ಅವನು ಪುನಃ ಷಡ್ಯಂತ್ರ ಪ್ರಾರಂಭ ಮಾಡುತ್ತಾನೆ. ಇಲ್ಲ ಚಿಕ್ಕಪ್ಪ, ನೀರಿನಲ್ಲಿ ಮಣ್ಣು ಸೇರಿದ್ದರೆ ಅದನ್ನು ಅಲ್ಲಾಡಿಸುತ್ತಲೇ ಇದ್ದರೆ ನೀರು ಶುದ್ಧವಾಗುವುದೇ ಇಲ್ಲ. ಒಂದು ವೇಳೆ ಸ್ವಲ್ಪ ಸಮಯ ಬಿಟ್ಟರೆ ಮಣ್ಣು ತಾನಾಗೆ ಕೆಳಗೆ ಕುಳಿತುಕೊಳ್ಳುತ್ತದೆ. ನನಗೆ ಸಂಪೂರ್ಣ ವಿಶ್ವಾಸವಿದೆ, ಕೆಲ ಸಮಯದ ನಂತರ ದುರ್ಯೋಧನನ ಮನಸ್ಸಿಗೆ ಸಮಾಧಾನ ಖಂಡಿತವಾಗಲೂ ಸಿಗುತ್ತದೆ. ಯೋಚಿಸಿ ನೋಡು ಪುತ್ರ, ಇಷ್ಟು ವರ್ಷಗಳ ಮೇಲೆ ವಾರಣಾವರ್ತದ ಪ್ರಜೆಗಳಿಗೆ ಜ್ಯೇಷ್ಠ ಪಾಂಡುವಿನ ನೆನಪಾಯಿತೆ. ಈ ಮೊದಲು ಜ್ಯೇಷ್ಠ ಭ್ರಾತರ ನೆನಪಿನಲ್ಲಿ ಯಾವ ಪೂಜೆಯೂ ಮಾಡಿರಲಿಲ್ಲ. ಜ್ಯೇಷ್ಠ ಭ್ರಾತ ಪಾಂಡು ಯಾವಾಗಲಾದರೂ ವಾರಣಾವರ್ತಕ್ಕೆ ಹೋಗಿದ್ದರೆ ಅದು ನನಗೆ ನೆನಪಿಲ್ಲ. ನಿನಗೆ ಈ ಮಾತು ವಿಚಿತ್ರ ಅನಿಸುವುದಿಲ್ಲವೇ? ನಾನು ಯೋಚಿಸಿದ್ದೇನೆ ಚಿಕ್ಕಪ್ಪ, ವಾರಣಾವರ್ತದಲ್ಲಿ ಏನಾದರೂ ವಿಪತ್ತು ಬಂದರೆ ಉಪಾಯ ಮಾಡಲು ಸಹೋದರರು ಸಕ್ಷಮರಿದ್ದೇವೆ. ಆದರೆ ಹಸ್ತಿನಾಪುರದಲ್ಲಿ ಹೃದಯಕ್ಕೆ ವಿಪತ್ತು ಬಂದಿದೆ. ಬಾಹ್ಯದ ವಿಪತ್ತನ್ನು ಎದುರಿಸಲು ಶೌರ್ಯದ ಅವಶ್ಯಕತೆ ಇರುತ್ತದೆ ಚಿಕ್ಕಪ್ಪ. ಆದರೆ ಹೃದಯದ ವಿಪತ್ತಿನ ಪರಿಹಾರ ಕೇವಲ ಕಠೋರತೆಯಿಂದಲೇ ಬರುತ್ತದೆ. ಹಾಗೂ ನಾನು ನನ್ನ ದೊಡ್ಡಪ್ಪನ ಪುತ್ರರೊಂದಿಗೆ ಕಠೋರನಾಗಲಾರೆ. ಜಾಗ್ರತೆ, ಅಲ್ಲಿ ಕಾಲಿಡಬೇಡ. ಯಾವುದೇ ಮಾಯಾ ಚಕ್ರದ ಮೇಲೆ ಕಾಲಿಡಬೇಡ, ಯಾಕೆಂದರೆ ಪಾತಾಳದಲ್ಲಿ ಹೋಗಿ ಬೀಳುವೆ. ಚೆನ್ನಾಗಿಯೇ ನೃತ್ಯ ಮಾಡುತ್ತೀಯ. ನೋಡಿದೆಯಾ, ನಾನು ಹೇಳಿದ್ದೆ ಅಲ್ಲವೇ, ತಾಳು ನಾನೇ ಬರುತ್ತೇನೆ. ನಿಧಾನವಾಗಿ, ನಾನು ಭೂಮಿಯ ಮೇಲೆ ಗುಂಡಿಗಳನ್ನು ತೆಗೆದು ಅದರ ಮೇಲೆ ಬಟ್ಟೆ ಹಾಸಿದ್ದೇನೆ. ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಈ ವ್ಯಾಯಾಮ ಮಾಡಲಾಗುತ್ತದೆ. ಆದರೆ ನೀನು ನಿನ್ನ ಭ್ರಾತ ಕೃಷ್ಣನನ್ನು ಬಿಟ್ಟು ಬೇರೆಯವರ ಮೇಲೆ ವಿಶ್ವಾಸ ಇಡುವುದಿಲ್ಲ. ನಿಮಗೆ ಈಗಲೂ ಅಣ್ಣ ಕೃಷ್ಣನ ಮೇಲೆ ಸಂದೇಹವಿದೆಯಾ? ಇಲ್ಲ, ಅವರನ್ನು ಭೇಟಿಯಾಗುವ ಮೊದಲು ಸಂದೇಹವಿತ್ತು, ಆದರೆ ಈಗ ಸ್ವಯಂ ನನ್ನ ಮೇಲೆ ನನಗೆ ಸಂದೇಹವಿದೆ. ಈಗ ಹೇಳು, ಯಾವ ಕಾರ್ಯಕ್ಕಾಗಿ ಬಂದಿರುವೆ? ನಿಮಗೆ ಹಸ್ತಿನಾಪುರದಿಂದ ಸಂದೇಶ ಬಂದಿದೆ.
ಮಾಧವ ಎಲ್ಲಿದ್ದಾರೆ? ನಾನು ಅವರಿಂದ ಹೊರಡಲು ಅನುಮತಿ ಪಡೆಯಬೇಕು. ಅರ್ಥಾತ್ ನೀವು ಹಸ್ತಿನಾಪುರಕ್ಕೆ ಮರಳಿ ಹೋಗುತ್ತಿರುವಿರಾ? ಇಲ್ಲ, ಹಸ್ತಿನಾಪುರಕ್ಕಲ್ಲ. ಜ್ಯೇಷ್ಠ ಭ್ರಾತ ನನಗೆ ಶೀಘ್ರವೇ ವಾರಣಾವರ್ತಕ್ಕೆ ಹೋಗಲು ಹೇಳಿದ್ದಾರೆ. ಆದರೆ ನೀವು ದ್ವಾರಕೆಯಲ್ಲಿ ಇರಲೇ ಇಲ್ಲ. ದ್ವಾರಕೆಯ ಪುರಜನರು ಹೇಳುತ್ತಾರೆ, ಎಲ್ಲಿ ಕೃಷ್ಣನಿದ್ದಾನೋ ಅಲ್ಲಿಯೇ ದ್ವಾರಕೆ ಇದೆ ಎಂದು. ಹಾಗೆಯೇ ಮಿತ್ರ ಹೃದಯದಲ್ಲಿರುತ್ತಾನೆ. ಈ ದೃಷ್ಟಿಯಿಂದ ನೋಡಿದರೆ ನಿಜವಾದ ದ್ವಾರಕೆ ಇಲ್ಲಿದೆ. ಈಗ ಈ ದ್ವಾರಕೆಯಲ್ಲಿ ಇರುವುದು ಇಲ್ಲದಿರುವುದಕ್ಕೆ ಏನು ಮಹತ್ವವಿದೆ? ನಾನು ಜ್ಯೇಷ್ಠ ಭ್ರಾತನ ಆಜ್ಞೆಯಂತೆ ಹೊರಡಬೇಕಾಗಿದೆ. ಅನುಮತಿ ಕೊಡು. ಸಮಯ ಬಂದಾಗಿದೆ ನನ್ನ ಮಕ್ಕಳೇ. ಸಮಾಚಾರ ದೊರೆತಿದೆ, ಶೀಘ್ರವೇ ಅರ್ಜುನ ವಾರಣವರ್ತ ತಲುಪುತ್ತಾನೆಂದು. ವಾರಣವರ್ತದ ಭವನದಲ್ಲಿ ನಮ್ಮ 5 ಶತ್ರುಗಳು ಒಟ್ಟಾಗಿರುತ್ತಾರೆ. ಅದೇ ಭವನದಲ್ಲಿ ನಿನ್ನ ಯುವರಾಜಸೂಯ ಯಜ್ಞ ನಡೆಯಲಿದೆ. ಯುವರಾಜಸೂಯ ಯಜ್ಞ? ರಾಜ ತನ್ನ ಸಾಮರ್ಥ್ಯ ಸಿದ್ಧಿಸಿಕೊಳ್ಳುವಾಗ ಅದನ್ನು ರಾಜಸೂಯ ಯಜ್ಞ ಎನ್ನುತ್ತಾರೆ. ಪ್ರಿಯ ದುರ್ಯೋಧನ ತನ್ನ ಯುವರಾಜ ಪಟ್ಟ ಸಿದ್ಧಿಸಿಕೊಳ್ಳಲು ಹೊರಟಿದ್ದಾನೆ, ಅದಕ್ಕೆ ಯುವರಾಜಸೂಯ ಯಜ್ಞ. ತಾತ್ಪರ್ಯ? ವಾರಣಾವರ್ತದಲ್ಲಿ ಪುರೋಚನ ಭವನದ ನಿರ್ಮಾಣ ಮಾಡಿದ್ದಾನೆ. ಇಟ್ಟಿಗೆ, ಮಣ್ಣು ಹಾಗೂ ಕಲ್ಲಿನಿಂದಲ್ಲ, ಮೇಣ, ದಾರ, ಪಶುಗಳ ಮಾಂಸ, ತುಪ್ಪ ಹಾಗೂ ಒಣ ಹುಲ್ಲಿನಿಂದ, ಎಲ್ಲ ಬೆಂಕಿ ಹೊತ್ತುವ ಪದಾರ್ಥಗಳಿಂದ ಮಾಡಿದ್ದಾನೆ. ಎಲ್ಲ ಬೆಂಕಿ ಹೊತ್ತುವ ಪದಾರ್ಥಗಳಿಂದ ಮಾಡಿದ್ದಾನೆ. Thank you.
ಮನೆ ಇದು, ಅರಗಿನ ಮನೆ. ಇದು ಅರಗಿನ ಮನೆ. ಯಜ್ಞವಾಗಲಿದೆ ಅಲ್ಲಿ, ಯಜ್ಞ. ಆ ಯಜ್ಞಕ್ಕೆ ಆ ಭವನವೇ ಯಜ್ಞ ವೇದಿಕೆಯಾಗಲಿದೆ ಮಿತ್ರ. ಹಾಗೂ ನನ್ನ ಶತ್ರುಗಳು ಆಹುತಿಯಾಗಿ ಭಸ್ಮವಾಗುತ್ತಾರೆ ಈ ಯಜ್ಞದಲ್ಲಿ. ಕೇವಲ ನಿಮ್ಮ ಶತ್ರುಗಳೆಲ್ಲ ಕುರುಶ್ರೇಷ್ಠ. ನಿಮ್ಮ ಈ ಮಿತ್ರನ ಸಾಮರ್ಥ್ಯ, ನಿಮ್ಮ ಗೌರವ, ಪೂರ್ವಜರ ಗೌರವ ಹಾಗೂ ಹಸ್ತಿನಾಪುರದ ಧರ್ಮವು ಭಸ್ಮವಾಗುತ್ತವೆ. ಇದೇನು ಹೇಳುತ್ತಿರುವೆ ಮಿತ್ರ? ಆನಂದದ ಈ ಸಂದರ್ಭದಲ್ಲಿ ದುಃಖವೇಕೆ ಆಗುತ್ತಿದೆ ನಿನಗೆ? ಕ್ಷಮಿಸಿ ಕುರುಶ್ರೇಷ್ಠ, ಆದರೆ ನನಗೆ ನನ್ನ ಆನಂದದ ಸಂದರ್ಭ ನನ್ನ ಬಾಣ ನನ್ನ ಶತ್ರುವಿನ ತಲೆ ಎಗರಿಸಿದಾಗ, ನನ್ನ ಶತ್ರುವಿನ ಬಾಣ ನನ್ನ ಎದೆಯನ್ನು ಸೀಳಿದಾಗ, ಮಲಗಿರುವ ಶತ್ರುವಿನ ತಲೆ ಕತ್ತರಿಸುವುದು ಅಂದರೆ ಧರ್ಮದ ವೃಕ್ಷವನ್ನು ಕತ್ತರಿಸಿದಂತೆ ಮಿತ್ರ. ಒಬ್ಬ ಕೊಲೆಗಾರ ಹಾಗೂ ಶೂರವೀರನಲ್ಲಿ ಇರುವ ವ್ಯತ್ಯಾಸ ಇದೆ. ಧರ್ಮ ಧರ್ಮ ಧರ್ಮದ ಪ್ರಲಾಪ ಮಾಡಬೇಡಿ ಅಂಗರಾಜ. ಗಾಂಧಾರದಲ್ಲಿ ಕೇವಲ ಒಂದೇ ಧರ್ಮವಿರುವುದು, ವಿಜಯ. ಯಾಕೆಂದರೆ ವಿಜೇತರೇ ಸದಾ ಇತಿಹಾಸ ಬರೆಯುವುದು, ಹಾಗೂ ಇತಿಹಾಸದಲ್ಲಿ ಬರೆದ ಪರಂಪರೆಗಳೇ ಮುಂದೆ ನಡೆದು ಧರ್ಮವಾಗುತ್ತವೆ. ಅಸತ್ಯ. ಧರ್ಮವೆಂದರೆ ಮನುಷ್ಯರ ಒಳಗಿನ ಸಾಧ್ಯತೆಗಳನ್ನು ಹಾಗೂ ಸಾಮರ್ಥ್ಯಗಳ ವಿಕಾಸ ಮಾಡುವುದು. ಯಾವುದೇ ಕಾರ್ಯ ಮನುಷ್ಯನ ಆತ್ಮವನ್ನು ದುರ್ಬಲ ಮಾಡುವುದೋ ಅದು ಧರ್ಮವಾಗಲಾರದು ಮಿತ್ರ. ಅರ್ಥಾತ್ ಈಗ ನಿಮ್ಮ ಪ್ರೇಮ ಆ ಪಾಂಡವರ ಕಡೆಗೆ ಹರಿಯತೊಡಗಿತೆ ಅಂಗರಾಜ. ನೀವು ಮರೆತಿರಾ ನಿಮ್ಮನ್ನು ಅಂಗರಾಜನನ್ನಾಗಿ ಯಾರು ಮಾಡಿದರೆಂದು? ಮೂರ್ಖ ದುಶ್ಯಾಸನ, ಮೌನವಾಗಿರು. ನನ್ನ ಮಿತ್ರ ಯೋಗ್ಯವಾದದ್ದನ್ನೇ ಹೇಳುತ್ತಿದ್ದಾನೆ. ಒಂದು ವೇಳೆ ನನ್ನ ಯಾವುದೇ ಕಾರ್ಯದಿಂದ ನನ್ನ ಮಿತ್ರನಿಗೆ ದುಃಖವಾಗುತ್ತಿದ್ದರೆ ಆ ಕಾರ್ಯವನ್ನು ನಾನು ಮಾಡುವುದಿಲ್ಲ.
ಪುರೋಚನನಿಗೆ ಈಗಲೇ ಸಂದೇಶ ಕಳುಹಿಸಿ, ಯೋಜನೆಯನ್ನು ನಿಲ್ಲಿಸಲಾಗಿದೆ. ಜ್ಯೇಷ್ಠ, ಈಗ ಯಾವುದೇ ವಾದ ವಿವಾದ ಬೇಡ. ಯೋಜನೆಯನ್ನು ನಿಲ್ಲಿಸಲಾಗಿದೆ. ಮಿತ್ರ ಕರ್ಣ, ನಿನ್ನ ಸಂತೋಷವೇ ನನಗೆ ಹೆಚ್ಚು ಮಹತ್ವ. ನಾನು ಯುವರಾಜನಾಗುವುದು ಹಾಗೂ ಭವಿಷ್ಯದಲ್ಲಿ ರಾಜನಾಗುವುದು ನಿನಗೆ ಇಚ್ಛೆ ಇಲ್ಲದಿದ್ದರೆ ನಾನು ಖಂಡಿತವಾಗಿ ಸನ್ಯಾಸ ಸ್ವೀಕರಿಸುತ್ತೇನೆ. ನನ್ನ ಇಚ್ಛೆ ನಿಮ್ಮನ್ನು ಚಕ್ರವರ್ತಿ ಸಾಮ್ರಾಟನನ್ನಾಗಿ ಮಾಡುವುದಾಗಿದೆ ಯುವರಾಜ. ನಾನು ಮೋಸದ ವಿರೋಧಿ, ಯುದ್ಧದ ವಿರೋಧಿಯಲ್ಲ. ನಾನು ಯುದ್ಧವನ್ನು ಯಾರೊಂದಿಗೆ ಮಾಡಲಿ? ನಾನು ನನ್ನ ತಂದೆಯೊಂದಿಗೆ, ನನ್ನ ತಾತಾಶ್ರೀಯೊಂದಿಗೆ, ನನ್ನ ಕಾಕಾಶ್ರೀಯೊಂದಿಗೆ. ಅದರಲ್ಲಿ ನಾನು ಗೆದ್ದರೂ ಸಹ ಅದು ನನ್ನ ಸೋಲೆಂದೇ ಪರಿಗಣಿಸಲಾಗುವುದು ಮಿತ್ರ. ಯುದ್ಧದಲ್ಲಿ ನಾನು ನನ್ನ ತಂದೆಯ ತಲೆ ತೆಗೆಯಬೇಕೋ ಅಥವಾ ನನ್ನ ತಂದೆ ನನ್ನ ತಲೆ ತೆಗೆಯಬೇಕೋ ಮಿತ್ರ? ನನ್ನ ಒಂದು ಪ್ರಶ್ನೆಯ ಉತ್ತರ ಕೊಡು ಮಿತ್ರ. ಮೋಸವನ್ನು ಅವರು ಮಾಡಿದ್ದಾರೆ, ಅಧರ್ಮವನ್ನು ಅವರು ಮಾಡಿದ್ದಾರೆ ಮಿತ್ರ ಕರ್ಣ. ಎಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ಮಿತ್ರ, ಒಂದೋ ಈಗ ನಾನು ಅಧರ್ಮ ಮಾಡಬೇಕು ಅಥವಾ ನಾನು ನನ್ನ ಅಧಿಕಾರ ಬಿಡಬೇಕು. ಮಿತ್ರ ಕರ್ಣ, ಯಾವ ರೀತಿ ಬೇರೆಯವರ ಅಧಿಕಾರ ಕಿತ್ತುಕೊಳ್ಳುವವರಿಗೆ ನರಕ ದೊರೆಯುತ್ತದೆಯೋ ಹಾಗೆಯೇ ದುರ್ಬಲನಾಗಿ ತನ್ನ ಅಧಿಕಾರವನ್ನು ಬಿಡುವವನಿಗೂ ಸಹ ನರಕವಾಸವೇ ದೊರೆಯುತ್ತದೆ ಮಿತ್ರ. ಒಂದು ವೇಳೆ ದುರ್ಯೋಧನನ ಅಧಿಕಾರದ ವಿಷಯವಾಗಿ ನಿಮಗೆ ಸಂದೇಹಗಳಿದ್ದರೆ ಅಂಗರಾಜ, ಅದನ್ನು ಈಗಲೇ ಹೇಳಿಬಿಡಿ. ಇಲ್ಲ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ ನನಗೆ. ಹಾಗಾದರೆ ನೀನೇ ಮಾರ್ಗ ತೋರಿಸು ಮಿತ್ರ, ಮಧ್ಯದ ಮಾರ್ಗ ತೋರಿಸು. ನಾನು ಆಗಲಿ ಅಕ್ಕ.
ಮಕ್ಕಳು ಜ್ಯೇಷ್ಠ ಭ್ರಾತ. ಕಲ್ಯಾಣವಾಗಲಿ. ಪ್ರಣಾಮಗಳು ಮಹಾರಾಣಿ. ಪ್ರಣಾಮಗಳು. ಪ್ರಣಾಮಗಳು ಮಾಮಾಶ್ರೀ. ಆಯುಷ್ಮಾನ್ ಭವ. ಆಯುಷ್ಮಾನ್ ಭವ ಪುತ್ರ, ಪುತ್ರ, ತೀರ್ಥಯಾತ್ರೆಗೆ ವಿಘ್ನ ಮಾಡಬಾರದು, ಆದ್ದರಿಂದ ನಿನ್ನನ್ನು ತಡೆಯುತ್ತಿಲ್ಲ. ಆದರೆ ಹಸ್ತಿನಾಪುರದಿಂದ ಹೊರಗಿರಲು ಇದು ಯೋಗ್ಯ ಸಮಯವಲ್ಲ. ನೀವೆಲ್ಲ ಶೀಘ್ರವೇ ಮರಳಿ ಬನ್ನಿ. ಖಂಡಿತ ತಾತಾಶ್ರೀ. ಹಸ್ತಿನಾಪುರದಿಂದ ಹೊರಗಿರುವುದು ನಮಗೂ ಸುಲಭದ ವಿಷಯವಲ್ಲ. ಇಲ್ಲಿನ ಚಿಂತೆಯಿಂದ ನನಗೆ ನಿದ್ರೆಯೂ ಸಹ ಬರುವುದಿಲ್ಲ. ನಿಮ್ಮ ನಿರ್ಗಮನದಿಂದ ಹಸ್ತಿನಾಪುರ ಕಳೆಗುಂದುವುದು ದೇವಿ. ಪ್ರಣಾಮಗಳು ಭ್ರಾತಾಶ್ರೀ. ಹಸ್ತಿನಾಪುರದ ಬಗ್ಗೆ ಏನು ಚಿಂತೆ ಮಾಡಬೇಡಿ ನೀವು. ಇಲ್ಲ ದುರ್ಯೋಧನ, ಹಸ್ತಿನಾಪುರದ ಚಿಂತೆ ಇಲ್ಲ ನನಗೆ. ಪ್ರಜೆಗಳ ಸುಖದ ಯೋಜನೆಯನ್ನು ಸ್ವಯಂ ದೇವರೇ ಮಾಡುತ್ತಾನೆ. ಚಿಂತೆ ವ್ಯಕ್ತಿಯ ಬಗ್ಗೆ ಮಾಡಬೇಕಾಗುತ್ತದೆ. ಏಕೆಂದರೆ ದೇವರು ವ್ಯಕ್ತಿಯ ರಕ್ಷಣೆಯನ್ನು ಮಾಡುವುದು ಅವನು ಧರ್ಮದ ರಕ್ಷಣೆ ಮಾಡಿದಾಗ. ಅರ್ಥಾತ್ ನಿನ್ನ ಚಿಂತೆ ಇದೆ ನಮಗೆ ದುರ್ಯೋಧನ. ಬಹಳ ಶೀಘ್ರ ನಿಮ್ಮ ಚಿಂತೆಯ ಕಾರಣ ಸಮಾಪ್ತಿಯಾಗುವುದು ಭ್ರಾತ ಭೀಮ. ಸಂತೋಷವಾಗಿರಿ.
ಯಶಸ್ವಿ ಭವ. ಅಂಗರಾಜ, ಧರ್ಮದಲ್ಲಿ ನಿನ್ನ ಮನಸ್ಸು ದೃಢವಾಗಿರಲಿ. ಇದೊಂದೇ ಆಶೀರ್ವಾದ ಮಾಡಲು ಸಾಧ್ಯ ನನ್ನಿಂದ. ಅಧರ್ಮ ಪಾದರಸವಿದ್ದಂತೆ ಅದು ಚಿನ್ನದ ಬಣ್ಣವನ್ನು ಬದಲಿಸಿಬಿಡುತ್ತದೆ. ಇಷ್ಟು ಅಲ್ಪ ಸಮಯದಲ್ಲಿ ಬಹಳಷ್ಟು ಪಡೆದುಕೊಂಡಿದ್ದೇನೆ ನಿಮ್ಮಿಂದ ಮಾಧವ. ಪಡೆದುಕೊಳ್ಳುವ ಮನಸ್ಥಿತಿ ಯಾರ ಬಳಿ ಇರುತ್ತದೋ ಅವರೇ ಏನನ್ನಾದರೂ ಪಡೆದುಕೊಳ್ಳುತ್ತಾರೆ. ನೀನು ಹೋಗುವ ಮಾರ್ಗದಲ್ಲಿ ತ್ರಿವೇಣಿ ಸಂಗಮ ಬರುತ್ತದೆ, ಅದರಲ್ಲಿ ಅವಶ್ಯವಾಗಿ ಸ್ನಾನ ಮಾಡು. ಅಲ್ಲಿ ಗುಪ್ತ ಸರಸ್ವತಿ ಇರುತ್ತಾಳೆ. ಸ್ನಾನ ಮಾಡುವಾಗ ಮಾತೆ ಸರಸ್ವತಿ ಗುಪ್ತವಾಗಿರುವ ಕಥೆಯನ್ನು ನೆನಪು ಮಾಡಿಕೋ ಅರ್ಜುನ. ಆದರೆ ಈ ಕಥೆ ಎಂದು ನನಗೆ ತಿಳಿದಿಲ್ಲ. ಹೇಳುತ್ತಾರೆ, ಮಾತೆ ಸರಸ್ವತಿ ತನ್ನ ಕೈಗಳಲ್ಲಿ
ದಿವ್ಯ ಅಗ್ನಿಯನ್ನಿಟ್ಟುಕೊಂಡು ಭೂಮಿಯ ಮೇಲೆ ನಡೆಯಲಾಗಲಿಲ್ಲ. ಇದೇ ಕಾರಣ ಅವಳು ಭೂಮಿಯ ಒಳಗೆ ಪ್ರಯಾಣ ಮಾಡುವುದನ್ನು ಆರಂಭಿಸಿದಳು. ಈ ಕಥೆಯನ್ನು ನೆನಪು ಮಾಡಿಕೊಳ್ಳುತ್ತಾ ಸ್ನಾನ ಮಾಡಿದರೆ ಪುಣ್ಯ ದೊರೆಯುತ್ತದೆ ಮಿತ್ರ. ನಿಮ್ಮ ಆದೇಶದಂತೆ.